पुत्री श्री राम रावणर मध्ये मल्लयुद्ध शुरुवागिदे इदर परिणाम एनागुत्तदेंदु ननगे तिळियदु ಪಟ್ಟೆ ಆದರೆ ಅವನು ದೇವಿ ಸೀತೆಯನ್ನು ಕರೆದೊಯ್ದು ಬಿಟ್ಟನು ರಾವಣ ಪ್ರಭು ನೀವು ಕ್ಷೇಮವಲ್ಲವೇ ಲಂಕೇಶ ರಾಮ ಯಾರನ್ನು ಮೃತ್ಯುವೇ ಸೋಲಿಸಲಾಗಲಿಲ್ಲವೋ ಅಂಥವನನ್ನು ನಿನ್ನಂತ ಸಾಮಾನ್ಯ ಮನುಷ್ಯ ವಧಿಸಲು ಸಾಧ್ಯವೇ ರಾವಣ ಮಾಯೆಯಿಂದ ಯುದ್ಧ ಮಾಡುವವರು ತಮ್ಮ ಬಲ ಹಾಗೂ ವೀರತೆಯ ಮೇಲೆ ವಿಶ್ವಾಸವಿಲ್ಲದವರು ರಾಮ ಇದು ಯುದ್ಧ ಯುದ್ಧ ಇಲ್ಲಿ ಕೇವಲ ವಿಜಯ ಒಂದೇ ಮುಖ್ಯವಾಗಿರುತ್ತದೆ ಯಾವುದನ್ನು ಮಾಯೆ ಎನ್ನುತ್ತಿರುವೆಯೋ ಅದನ್ನು ಸಿದ್ಧಿಸಿಕೊಳ್ಳಲು ನಾನು ಘೋರ ಪರಿಶ್ರಮ ಪಟ್ಟಿರುವೆ ಘೋರ ತಪಸ್ಸು ಮಾಡಿರುವೆ ಮಾಯೆಯು ಯೋಧನ ಶಕ್ತಿಯ ರೂಪವೇ ಆಗಿರುತ್ತದೆ ನಿನ್ನ ಬಳಿಯೂ ಆ ಮಾಯಾ ವಿಶಕ್ತಿ ಇದ್ದಿದ್ದರೆ ನೀನು ಅದರ ಉಪಯೋಗವನ್ನು ಅವಶ್ಯವಾಗಿ ಮಾಡುತ್ತಿದ್ದೆ ಹಾಗೂ ಸತ್ಯವೇನೆಂದರೆ ನೀನು ನನ್ನ ಸಮ್ಮುಖದಲ್ಲಿ ಅತ್ಯಂತ ಸಣ್ಣ ಒಂದು ಕ್ರಿಮಿಯಂತೆ ಕಾಣುತ್ತಿರುವೆ ನಿನಗೆ ಸತ್ಯವೇನೆಂದು ಗೊತ್ತಿದೆಯೇ ಈ ಲಂಕಾಧಿಪತಿ ರಾವಣನನ್ನು ಆ ಬ್ರಹ್ಮನು ವಧಿಸಲಾಗದು ವಿಷ್ಣುವು ಸಹ ಹಾಗೆ ಮಹಾದೇವನು ಕೂಡ ಲಂಕೇಶನನ್ನು ಸ್ವಯಂ ಕಾಲನು ಏನು ಮಾಡಲಾರ ಏಕೆಂದರೆ ಲಂಕೇಶ ಅಜಯ ಅಮರ ಇಷ್ಟು ಶೀಘ್ರ ನೀನು ಸೋಲೊಪ್ಪಿಕೊಳ್ಳದಿರು ರಘುಕುಲ ಭೂಷಣ ಯುದ್ಧ ಮಾಡು ನನ್ನೊಂದಿಗೆ ಯುದ್ಧ ಮಾಡು ಪುತ್ರಿ ಸೀತಾ ಇಂದು ಶ್ರೀರಾಮರು ಯಾವ ರೂಪದಲ್ಲಿ ಯುದ್ಧ ಮಾಡುತ್ತಿರುವರೋ ಆ ರೂಪ
ಅವರೊಳಗಿರುವ ಒಬ್ಬ ಆದರ್ಶ ಪತಿಯ ರೂಪ, ಒಬ್ಬ ಆದರ್ಶ ಪ್ರೇಮಿಯ ರೂಪ. ಲಕ್ಷ್ಮಣ, ಇಷ್ಟು ಶೀಘ್ರ ನೀನು ಸೋಲೊಪ್ಪಿಕೊಳ್ಳದಿರು ರಘುಕುಲ ಭೂಷಣ. ವಿಭೀಷಣರೇ, ಪ್ರಭು ಶ್ರೀರಾಮ ಹಾಗೂ ಲಂಕೇಶರ ಯುದ್ಧ ನಿರಂತರವಾಗಿ ನಡೆಯುತ್ತಿದೆ. ಆದರೆ ಲಂಕೇಶ ತನ್ನ ಮಾಯಾವಿ ಶಕ್ತಿಯ ಪ್ರಯೋಗದಿಂದ ಪ್ರತಿ ಬಾರಿಯೂ ಪಾರಾಗುತ್ತಿದ್ದಾನೆ. ರಾಮ ಎಲ್ಲೆಲ್ಲಿ ಎಂದು ನನ್ನನ್ನು ಹುಡುಕುವೆ. ರಾವಣ ಎಲ್ಲೆಲ್ಲೂ ಇರುವನು. ವಿಭೀಷಣರೇ, ರಾವಣನನ್ನು ವಧಿಸಲು ಯಾವ ಉಪಾಯವೂ ಇಲ್ಲವೇ? ಎಲ್ಲಿಯವರೆಗೂ ಈ ಅಮೃತ ಕಳಶ ಇವರ ನಾಭಿಯಲ್ಲಿ ಸುರಕ್ಷಿತವಾಗಿರುವುದೋ ಅಲ್ಲಿಯವರೆಗೂ ಯಾವುದೇ ಸುರ, ಅಸುರ, ನರ, ಕಿನ್ನರ, ಗಂಧರ್ವ, ಪಿಶಾಚಿ ಇವರನ್ನು ವಧಿಸಲಾಗದು. ಪ್ರಭು, ಲಂಕೇಶನ ನಾಭಿಯಲ್ಲಿ ಅಮೃತವಿದೆ. ಆ ಅಮೃತದ ಬಲದಿಂದಲೇ ಅವನ ಮೃತ್ಯು ಸಂಭವಿಸುತ್ತಿಲ್ಲ. ಲಂಕೇಶನ ವಧಿಸಲು ಸಾಧ್ಯವಾಗುವುದು ನೀವು ಅವನ ನಾಭಿಯಲ್ಲಿರುವ ಅಮೃತವನ್ನು ನಿಮ್ಮ ಬಾಣದಿಂದ ಛಿದ್ರಗೊಳಿಸಿದಾಗ ಮಾತ್ರ. ವಿಭೀಷಣ, ಜಗದ ಮೊದಲ ನ್ಯಾಯಾಧೀಶ ಮರ್ಯಾದ ಪುರುಷೋತ್ತಮ ರಾಮ, ಮರ್ಯಾದಾ ಪುರುಷೋತ್ತಮ ರಾಮ, ಜಗತ್ ಮೊದಲ ನ್ಯಾಯಾಧೀಶ ಮರ್ಯಾದಾ ಪುರುಷೋತ್ತಮ ರಾಮ, ಮರ್ಯಾದಾ ಪುರುಷೋತ್ತಮ ರಾಮ. ಆ
ರಾವಣ ಸಾಯಲು ಸಾಧ್ಯವಿಲ್ಲ, ನಾನು ಅಮರ. ನಾನು ಸಾಯಲು ಸಾಧ್ಯವಿಲ್ಲ, ಲಂಕೇಶ ಅಮರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮ, ನೀ ನನ್ನನ್ನು ವಧಿಸಲಾಗದು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ರಾಜನೇರಲಿ ಸಾಮಾನ್ಯನಿರಲಿ, ಜನಿಸಿದ ಮೇಲೆ ಮರಣವ ಖಚಿತ. ವಿಶ್ವ ವಿಜೇತ ಜ್ಞಾನಿ ರಾವಣ ಕಾಲನ ಊರಿಗೆ ಹೊರಟು ನಿಂತ. ಅಣ್ಣ, ಮಿತ್ರ, ಲಕ್ಷ್ಮಣ ಹೇಳಿ. ಭ್ರಾತ, ಇಂದು ಜಗತ್ತಿನ ಒಬ್ಬ ಮಹಾಜ್ಞಾನಿ ಹಾಗೂ ವಿದ್ವಾಂಸ ಮೃತ್ಯುಶಯ್ಯೆಯ ಮೇಲೆ ಮಲಗಿದ್ದಾನೆ. ಹೋಗು, ಅಂತಿಮ ಕ್ಷಣದಲ್ಲಿ ಹೋಗಿ ಲಂಕೇಶನಿಂದ ಸ್ವಲ್ಪ ಜ್ಞಾನ ಪ್ರಾಪ್ತಿ ಮಾಡಿಕೊ. ಆದರೆ ಭ್ರಾತ, ಒಬ್ಬ ಶತ್ರು ತಾನು ಸದಾ ಅಧರ್ಮ ಹಾಗೂ ಪಾಪದ ಮಾರ್ಗ ಅನುಸರಣೆ ಮಾಡಿರುವನೋ? ಅಂಥವನಿಂದ ಜ್ಞಾನವನ್ನು ಪಡೆಯಬೇಕೇ? ಲಕ್ಷ್ಮಣ, ಯಾವುದೇ ವ್ಯಕ್ತಿ ಶತ್ರುವಾದ ಮಾತ್ರಕ್ಕೆ ಅಜ್ಞಾನಿಯಾಗಿ ಬಿಡುವುದಿಲ್ಲ. ಇನ್ನು ಪಾಪ ಹಾಗೂ ಅಧರ್ಮದ ವಿಷಯ, ಅದಕ್ಕೆ ದಂಡನೆಯನ್ನು ನಾವೀಗಾಗಲೇ ನೀಡಿದ್ದೇವೆ. ಮಹಾಜ್ಞಾನಿ, ಮಹಾತಪಸ್ವಿ, ಅಗ್ನಿಹೋತ್ರಿ, ವಿದ್ವಾಂಸ ಹಾಗೂ ಯಜ್ಞಕರ್ಮದಲ್ಲಿ ಸರ್ವಶ್ರೇಷ್ಠ ಶೂರ ಹಾಗೂ ವೀರ ರಾವಣನಿಂದ ಜ್ಞಾನಪ್ರಾಪ್ತಿ ಮಾಡಿಕೊಂಡರೆ ನೀನು ಸ್ವಯಂ ಅಧಿಕ ಉದಾತ್ತ ಅನುಭವ ಪಡೆಯುವೆ. ಹೋಗು ಲಕ್ಷ್ಮಣ. ಆಗಲಿ ಭ್ರಾತ. ಹೇ ಲಂಕೇಶ, ನಾನು ನಿಮ್ಮಿಂದ ನಿಮ್ಮ ಜೀವನದ ಸಾರ ತಿಳಿಯಲು ಬಂದಿರುವೆ.
ಸುಮಿತ್ರಾ ಕುಮಾರ. ಯುದ್ಧ ಭೂಮಿಯಲ್ಲಿ ಮೃತ್ಯುಶಯ್ಯೆಯ ಮೇಲೆ ಮಲಗಿರುವ ಈ ಯೋಧನ ಬಳಿ ಇಂದು ಜ್ಞಾನ, ಬುದ್ಧಿ ಹಾಗೂ ಪರಾಕ್ರಮ ಅಲ್ಲ, ಬದಲಿಗೆ ಪಶ್ಚಾತ್ತಾಪ ತುಂಬಿದ ಆಶ್ರು ಇದೆ. ಹೀಗಿದ್ದರೂ ಕೂಡ ನೀ ನನ್ನಿಂದ ನನ್ನ ಜೀವನದ ಸಾರ ತಿಳಿಯಲು ಬಯಸುತ್ತಿರುವೆ. ಹಾಗಾದರೆ ಕೇಳು, ಪ್ರತಿ ವ್ಯಕ್ತಿ ಒಂದಲ್ಲ ಒಂದು ಕಾರಣದಿಂದ ಜನ್ಮ ತಾಳುತ್ತಾನೆ. ನನ್ನ ಜೀವನದ ಉದ್ದೇಶ ಇಂದೇನು ನನಗೆ ಸ್ಪಷ್ಟವಾಗುತ್ತಿರುವುದು, ಅದನ್ನು ಲೋಕಕ್ಕೆ ತಿಳಿಸಿ ಹೇಳಬೇಕು. ನೋಡಿ, ಈ ಅಹಂಕಾರವೇ ಎಲ್ಲ ಪಾಪ ಹಾಗೂ ಅಧರ್ಮ ಕರ್ಮಗಳಿಗೆ ಮೂಲವಾಗಿದೆ. ಅಹಂಕಾರವೇ ಜೀವಿಯ ಅತ್ಯಂತ ದೊಡ್ಡ ಶತ್ರು. ತನ್ನ ಜೀವನದಲ್ಲಿ ವ್ಯಕ್ತಿಗೆ ಜ್ಞಾನ, ಪ್ರೇಮ, ಶಕ್ತಿ, ಭಕ್ತಿ, ಧನ, ವೈಭವ, ತ್ಯಾಗ ಹಾಗೂ ವೈರಾಗ್ಯ ಯಾವುದರ ಬಗ್ಗೆಯೂ ಕೂಡ ಗರ್ವ ಇರಲೇಬಾರದು. ಅಹಂಕಾರವೇ ಜೀವಿಯ ಅತ್ಯಂತ ದೊಡ್ಡ ಶತ್ರು. ಯಾವ ಜೀವಿ ಅಹಂಕಾರದಿಂದ ವಿಜಯ ಪ್ರಾಪ್ತಿ ಮಾಡಿಕೊಂಡಿರುವನೋ ಅವನ ಹೃದಯದಲ್ಲಿ ಲೋಕವನ್ನು ಗೆಲ್ಲುವ ಕಾಮನೆ ಎಂದಿಗೂ ಕಿಂಚಿತ್ತೂ ಉಳಿದಿರುವುದಿಲ್ಲ. ಅವನ ಬಳಿ ಸೋಲಲು ಸಹ ಏನೂ ಕೂಡ ಉಳಿದಿರುವುದಿಲ್ಲ. ಇದೆಲ್ಲವೂ ನನಗೆ ಮೊದಲೇ ತಿಳಿದಿರಲಿಲ್ಲವೆಂದಲ್ಲ, ಆದರೆ ಇದೇ ನನ್ನ ಜೀವನದ ದೊಡ್ಡ ವಿಡಂಬನೆ. ಎಲ್ಲ ತಿಳಿದಿದ್ದರೂ ಸಹ ನಾನು ಜೀವನ ಪೂರ್ತಿ ಶಕ್ತಿ, ಜ್ಞಾನ, ಬಲ ಹಾಗೂ ವೈಭವದ ಅಹಂಕಾರದಲ್ಲಿ ಮುಳುಗಿ ಹೋಗಿದ್ದೆ. ಇಂದು ಈ ನನ್ನ ಗರ್ವವೇ ನನ್ನ ಜೀವನದ ಜೊತೆ ಜೊತೆಗೆ ನನ್ನ ಕುಲದ ಸರ್ವನಾಶಕ್ಕೂ ಕಾರಣವಾಯಿತು. ಈ ದುರಾಚಾರ, ಈ ಅಪರಾಧದ ಭಾರದ ಜೊತೆ ನಾನು ಮೃತ್ಯುವಿಗೆ ಅವಶ್ಯವಾಗಿ ಪ್ರಾಪ್ತನಾಗುತ್ತಿರುವೆ. ಆದರೆ ಎಂದೂ ಅದರಿಂದ
ಪಾಪ ಮುಕ್ತನಾಗಲಾರೆ. ಎಂದಿಗೂ ಆಗಲಾರೆ. ಇದು ಸತ್ಯ. ರಾವಣನ ಜೀವನ ಸಫಲ ಹಾಗೂ ಮುಕ್ತವಾಗುವುದು ಅವನಿಗೆ ತನ್ನ ಸತ್ಯದ ಅರಿವಾದಾಗ ಮಾತ್ರ.